ಗನ್ ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಮಾಸ ಭವಿಷ್ಯನ ಪರಿಶೀಲಿಸ್ತಾ ಬರ್ತಿದ್ದೀರಾ, ಖಂಡಿತ ತುಂಬ ಸಂತೋಷ. ಹಾಗೆ ನಿಮ್ಮ ಒಂದು ಸಹಕಾರ ನಮಗೆ ಕೊಡ್ತಾ ಇದ್ದೀರಾ ಅನ್ನೋದು ತೋರ್ತಾ ಇದೆ. ಇನ್ನು ಈ ಒಂದು ಮಾಸದಲ್ಲಿ ಅಂದ್ರೆ ಆಗಸ್ಟ್ ಮಾಸದಲ್ಲಿ 2024 ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿ ಇರುವಂತಹ ರಾಶಿ ಯಾವ ರೀತಿ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ಖಂಡಿತ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಗಿರುವಂತಹ ಒಂದು ವೃಶ್ಚಿಕ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ರಾಶಿಯವರಿಗೆ ಈ ಮಾಸವು ಸಾಧಾರಣವಾಗಿ ಫಲಪ್ರದವಾಗಿರುತ್ತದೆ ಮತ್ತು ನಿಮ್ಮ ಚಟುವಟಿಕೆಗಳು ಅಪೇಕ್ಷಣೀಯ ಫಲಿತಾಂಶಗಳನ್ನು ಕೂಡ ನೀಡಲಿದೆ. ಇನ್ನು ಈ ರಾಶಿಯವರು ಸೂಕ್ತ ಸಮಯವನ್ನು ಉಪಯೋಗಿಸಿಕೊಳ್ಳಲು ನೀವು ಮುಂಚಿತವಾಗಿ ಸಿದ್ಧರಾಗಿರಿ. ಆದಾಯದ ಮಟ್ಟಕ್ಕೆ ಬಂದಾಗ ಉತ್ತಮ ಪ್ರಚಾರ ಮತ್ತು ರಹಸ್ಯ ಆದಾಯದ ಸಾಧ್ಯತೆಗಳಿವೆ. ಹಾಗೆ ದಿನಗಳು ಕಳೆದಂತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ಚಿಂತನೆಗಳು ಕೂಡ ಕಡಿಮೆ ಆಗುತ್ತದೆ. ಖಂಡಿತ ತುಂಬ ಚೆನ್ನಾಗಿದೆ ಈ ರಾಶಿ. ಇನ್ನು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ನೋಡುವುದಾದರೆ, ಈ ಒಂದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪರಿಸ್ಥಿತಿಯು ಅನುಕೂಲಕರವಾಗಿದೆ, ಆದರೆ ನೀವು ಅನಗತ್ಯ ಕಾರ್ಯಗಳನ್ನು ನಿಯಂತ್ರಿಸಿದರೆ ನಿಮ್ಮ ಜೀವನದಲ್ಲಿ ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಾ ಅಂತ ಹೇಳಿ ಖಂಡಿತ ತುಂಬ ಚೆನ್ನಾಗಿ ಸೂಚನೆ ತೋರಿದೆ. ಇದನ್ನ ವೀಕ್ಷಕರು ಖಂಡಿತ ಈ ರಾಶಿಯಲ್ಲಿರುವಂತಹ ವೀಕ್ಷಕರು ಗಮನಿಸಬೇಕಾದಂತಹ ಅಂಶ ಅಂತ ಹೇಳ್ಬೋದು. ಇನ್ನೊಂದ್ಸಲ ಹೇಳ್ತಾನೆ ಕೇಳಿ, ಈ ಒಂದು ರಾಶಿಯಲ್ಲಿರುವಂತಹವರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ, ಆದರೆ ನೀವು ಅನಗತ್ಯ ಕಾರ್ಯಗಳನ್ನು ನಿಯಂತ್ರಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ಮಾಸದ ದ್ವಿತೀಯಾರ್ಧದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಕೂಡ ತರುತ್ತದೆ ಮತ್ತು ನಿಮ್ಮ ಖ್ಯಾತಿ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ನೋಡುವುದಾದರೆ ಹೊಸ ನಿರೀಕ್ಷೆಗಳಿಂದ ಕೂಡಿದೆ ಅವರಿಗೆ ಈ ಒಂದು ಮಾಸ. ಹಾಗೆ ಕಠಿಣ ಪರಿಶ್ರಮವು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕೂಡ ತರಲಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಪ್ರಣಯ ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳ ಹೊರತಾಗಿಯೂ ಸಹ ಮಾಸದ ದ್ವಿತೀಯಾರ್ಧದಲ್ಲಿ ಪ್ರೇಮಿಗಳು ಪ್ರಣಯ ಸಂಬಂಧದಿಂದ ಇರುತ್ತಾರೆ. ಹಾಗೆ ವಿವಾಹಿತರಿಗೆ ಅವರ ಬಗ್ಗೆ ಹೇಳುವುದಾದರೆ ಈ ಒಂದು ಮಾಸವು ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ನಿಮ್ಮ ಸಂಗಾತಿಯ ನಡವಳಿಕೆಗೆ ಹೊಂದಿಕೊಳ್ಳುವುದು ಸಂಬಂಧವನ್ನು ಉತ್ತಮವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಕೂಡ ಮಾಡುತ್ತದೆ ಅಂತ ಹೇಳ್ಬೋದು. ಹಾಗೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಪ್ರೀತಿಯ ಭಾವನೆಯಿಂದ ಮತ್ತು ಪ್ರೀತಿ ಭಕ್ತಿಯಿಂದ ಸಂಸ್ಕಾರವನ್ನು ಕೂಡ ಕಾಪಾಡುತ್ತದೆ. ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ನೋಡುವುದಾದರೆ ಸ್ವಲ್ಪ ಗಮನ ನೀಡಬೇಕಾಗ್ತದೆ. ಯಾಕಂದ್ರೆ ಅಂತಹ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ ಅಂತ ಯಾವುದು ಕಾಣಿಸ್ತಾ ಇಲ್ಲ. ದೊಡ್ಡ ಸಮಸ್ಯೆಗಳು ಯಾವುದು ಭಾರಿ ಸಮಸ್ಯೆಗಳು ಕಾಣ್ತಾ ಇಲ್ಲ. ಆದರೆ ಹವಾಮಾನಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಇದು ಶೀತ ಜ್ವರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಕಾಣಿಸ್ಕೊಳ್ಬಹುದು ಹವಾಮಾನಕ್ಕೆ ತಕ್ಕಂತೆ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಠಿಣ ಪರಿಶ್ರಮ ಮಾಡುವುದರಿಂದ ಅವರಿಗೆ ಜೀವನದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಕೂಡ ಅವರಿಗೆ ದೊರಕಲಿದೆ ಅಂತ ಹೇಳಿದಾಗಿದೆ. ಖಂಡಿತ ವೀಕ್ಷರೇ, ಈ ಒಂದು ಮಾಸದಲ್ಲಿ ಈ ರಾಶಿ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಏರುಪೇರು ಕಾಣ್ತಾ ಇದ್ರು ಕೂಡ ಮತ್ತೆ ಅದು ಕ್ಲಿಯರ್ ಆಗ್ತದೆ. ದ್ವಿತೀಯಾರ್ಧದಲ್ಲಿ ಮತ್ತೆ ಕ್ಲಿಯರ್ ಆಗ್ತದೆ ವ್ಯಾಪಾರದಲ್ಲಿ ಇರುವಂತವರಿಗೆ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಸಹ ತಮ್ಮ ಒಂದು ಕಠಿಣ ಪರಿಶ್ರಮದಿಂದ ಒಳ್ಳೆಯ ಯಶಸ್ಸು ಕೂಡ ಅವರಿಗೆ ದೊರಕಲಿದೆ ಅಂತ ತಿಳಿಸಲಾಗಿದೆ. ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ, ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ, ಅಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಪರಿಹಾರ ಕೂಡ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ, ಅವರು ಮಂಗಳವಾರದ ದಿನ ಶ್ರೀ ಕಾರ್ತಿಕೇಯನ ಆರಾಧನೆ ಮಾಡಬೇಕಾಗ್ತದೆ. ಖಂಡಿತ ಮಂಗಳವಾರದ ದಿನದಂದು ಶ್ರೀ ಕಾರ್ತಿಕೇಯನ ಆರಾಧನೆ ಮಾಡಿಕೊಳ್ಳಿ, ಖಂಡಿತ ನಿಮ್ಮಲ್ಲಿ ಕಳುತ್ತಿರುವಂತಹ ಸಮಸ್ಯೆ ನಿವಾರಿಸಿಕೊಳ್ಳಿ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.